ನಮಸ್ತೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕ್ಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇದನ್ನ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಅನ್ನೋಕ್ಕಿಂತ ವಾಟರ್ ಪ್ರೂಫಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ. ಸ್ನೇಹಿತರೆ, ಹಿಂದಿನ ಲಾಸ್ಟ್ ಮಳೆಗಾಲದಲ್ಲಿ ಡೆಫಿನೆಟ್ಲಿ ನಿಮ್ಮಲ್ಲಿ ತುಂಬ ಜನ ಅನುಭವಿಸಿರ್ತೀರ ರೂಫ್ ಇಂದ ಡ್ಯಾಂಪ್ನೆಸ್, ಅಂದ್ರೆ ತೇವಾಂಶ ಹೊರಗಡೆ ಬರ್ತಾ ಇರುವಂಥದ್ದು. ಇನ್ನು ಕೆಲವು ಜನ ಮನೆಯಲ್ಲಿ ರೂಫ್ ಇಂದ ಲೀಕೇಜಸ್ಗಳು ಉಂಟಾಗಿರ್ಬೋದು. ಸೊ ಡೆಫಿನೆಟ್ಲಿ ನೀವು ಯೋಚನೆ ಮಾಡಿರ್ತೀರ ಮುಂದಿನ ಮಳೆಗಾಲ ಬರೋದ್ರಲ್ಲಿ ನಾವು ಒಂದು ವಾಟರ್ ಪ್ರೂಫಿಂಗ್ ಅನ್ನ ಮಾಡ್ಕೊಬೇಕು, ಸೊ ಅಂತ ತಿಳ್ಕೊಂಡಿರ್ತೀರ. ಸೊ ಹಾಗಾದ್ರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಏನಾಗುತ್ತೆ? ಹಿಂದಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮ್ಯಾನ್ಯುಲ್ ಆಗಿ ನೀವೇ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ, ಇಲ್ಲ ಪ್ರೊಫೆಷನಲ್ ಹತ್ರ ಮಾಡಿಸಿದ್ರೆ ಎಷ್ಟು ಆಗ್ಬೋದು, ಪ್ಲಸ್ ಮ್ಯಾನ್ಯುಲ್ ಆಗಿ ಮಾಡೋದಿದ್ರೆ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿದ ಮೂಲಕ ಇದನ್ನು ನೀವು ತಿಳ್ಕೊಬೋದು. ಸ್ನೇಹಿತರೆ, ಸ್ನೇಹಿತರೆ, ಮೊದಲೇದಾಗಿ ನಾನು ನಿಮಗೆ ಪ್ರೊಫೆಷನಲ್ದು ಹೇಳಿಬಿಡ್ತೀನಿ. ಒಂದು ಪ್ರೊಫೆಷನಲ್ನ ಬುಕ್ ಮಾಡಿದ್ರೆ ಎಷ್ಟು ಮಾಡ್ತಾರೆ, ಸೊ ನಿಮಗೆ ಯಾವುದೇ ರೀತಿ ತಲೆಬಿಸಿ ಇರಲ್ಲ. ಕರೆಕ್ಟ್ ಪಿಲ್ ಮಾಡಿ ಕ್ಲೀನಿಂಗ್, ಕ್ರ್ಯಾಕ್ ಪಿಲ್ ಪ್ಲಸ್ ಕೋಟಿಂಗ್, ಮೂರನ್ನು ಇವರೇ ಮಾಡಿಬಿಡ್ತಾರೆ, ಯಾವುದೇ ತಲೆಬಿಸಿ ಇಲ್ಲ. ಬಟ್ ಆದರೆ ಖರ್ಚು ಎಷ್ಟಾಗುತ್ತೆ? ಒಂದು 1000 ಸ್ಕ್ವೇರ್ ಫೀಟ್ನ ನಾವು ಲೆಕ್ಕದಲ್ಲಿ ಇಟ್ಕೊಂಬಿಡೋಣ. ಒಂದು 1000 ಸ್ಕ್ವೇರ್ ಫೀಟಲ್ಲಿ ಎಷ್ಟು ಆಗಬಹುದು? ಸ್ನೇಹಿತರೆ, ಪ್ರೊಫೆಷ್ನಲ್ ಅವರು ಮಾಡೋರು ಮೀಡಿಯಮ್ ಮತ್ತು ಸುಪೀರಿಯರ್ ಎರಡು ಪ್ಯಾಕೇಜಸ್ ಇರುತ್ತೆ. ಮೀಡಿಯಮಲ್ಲಿ ನಿಮಗೆ ಪರ್ ಸ್ಕ್ವೇರ್ ಫೀಟ್ ನಿಮಗೆ 30-35 ರುಪೀಸ್ ಬೀಳುತ್ತೆ. ಇನ್ನು ಸುಪೀರಿಯರ್ ಬಂದು 40-45 ರುಪೀಸ್. ಅಂದರೆ ಮೀಡಿಯಮಲ್ಲಿ ಚಾರ್ಜಸ್ ಹೋದರೆ 1000 ಸ್ಕ್ವೇರ್ ಫೀಟ್ಗೆ ನಿಮಗೆ 30-35 ಸಾವಿರ ಆಗುತ್ತೆ. ಇನ್ನು ಸುಪೀರಿಯರ್ ಪ್ಯಾಕೇಜಸ್ ತೊಗೊಂಡ್ರೆ 40-45 ಸಾವಿರ ರೂಪಾಯಿ ಆಗುತ್ತೆ. ಏನಪ್ಪ ಸುಪೀರಿಯರ್ ಮೀಡಿಯಮ್ ಅಂತ ಹೇಳ್ತೀರಾ, ಮುಂದೆ ನೆಕ್ಸ್ಟ್ ಮುಂದೆ ಬರ್ತಾ ಹೇಳ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈಗ ಬಂದ್ಬಿಡೋಣ ಮ್ಯಾನುವಲ್ ಆಗಿ. ಓಕೆ, ಮ್ಯಾನುವಲ್ ಆಗಿ ನೀವೇ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ? ಸ್ನೇಹಿತರೆ, ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ಕ್ಲೀನಿಂಗ್. ಹೌದು, ನಿಮ್ಮದೇನು ರೂಫ್ ಇರುತ್ತಲ್ಲ, ಬೆಜ್ಜಂಗ್ ಗಲೀಜ್ ಇರುತ್ತೆ, ಏನು ಹಳೆ ರೂಫ್ ಇರುತ್ತೆ ಓಲ್ಡು, ಪೂರ್ತಿ ಕ್ಲೀನ್ ಮಾಡಬೇಕು. ವಾಟ್ರಿಂದ ನೀವು ವಾಟರ್ ಯೂಸ್ ಮಾಡೇ ಮಾಡ್ತೀರಾ ಬಿಡಿ. ಓಕೆ, ಬ್ರಷ್ ಯೂಸ್ ಮಾಡಿ, ಸ್ಕ್ರಬ್ಬರ್ ಯೂಸ್ ಮಾಡಿ, ಸ್ಯಾಂಡ್ ಪೇಪರ್ ಯೂಸ್ ಮಾಡಿ, ಏನು ಮಾಡ್ತಿರೋ ಬಿಡ್ತಿರೋ ಕ್ಲೀನಿಂಗ್ ಮಾಡಬೇಕು. ನೀಟಾಗಿ ಕ್ಲೀನಿಂಗ್ ಮಾಡಬೇಕು. ಎಲ್ಲ ಎಲ್ಲ ಯಾವುದು ಎಲ್ಲೆಲ್ಲಿ ಇದಿದೆ, ಕ್ರ್ಯಾಕ್ಗಳಿದೆ, ಓಲ್ಡ್ ಕ್ರ್ಯಾಕ್ಗಳಿದೆ, ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು. ಜೊತೆಯಲ್ಲಿ ಇನ್ನೊಂದು ವಿಚಾರ ಇದೆ, ನಿಮ್ಗೆ ಯಾರಿಗಾದರೂ ಏರ್ ಬ್ಲೌವರ್, ಏನು ನಾನು ತೋರಿಸ್ತಾ ಇದ್ದೀನಿ, ಈ ಥರ ಏರ್ ಬ್ಲೌವರ್ ಅವೈಲೇಬಲ್ ಇದ್ದರೆ, ಬಾಡಿಗೆ ಸಿಗುತ್ತದೆ ಆ್ಯಕ್ಚುಲಿ, 100-200 ರೂಪಾಯಿ ತೊಗೊತಾರೆ. ಏರ್ ಬ್ಲೌವರ್ ಅವೈಲೇಬಲ್ ಇದ್ದರೆ ದಯವಿಟ್ಟು ನೀರು ಹಾಕೋಕ್ಕಿಂತ ಮುಂಚೆನೆ ಏನು ಎಲ್ಲ ಕಡೆ ಕ್ಲೀನ್ ಮಾಡಿಬಿಟ್ಟು ಏರ್ ಬ್ಲೌವರಿಂದ ಬ್ಲೋ ಮಾಡಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಕ್ರ್ಯಾಕ್ಗಳ ಒಳಗಡೆ ಇನ್ಸೈಡ್ ಇರುವಂಥ ಎಲ್ಲ ಇದು ಕೂಡ ಧೂಳಿನ ಕಣಗಳು ಕೂಡ ಹೊರಟೋಗ್ಬಿಡುತ್ತೆ. ಎಷ್ಟು ಕ್ಲೀನ್ ಆಗುತ್ತೆ ಅಷ್ಟು ಒಳಗೆ, ಯಾಕಂತಂದ್ರೆ ನೀರು ಹಾಕಿದ ಮೇಲೆ ಕೆಲವೊಂದು ಧೂಳಿನ ಕಣಗಳು ಒಳಗಡೆ ಉಳ್ಕೊಂಬಿಡುತ್ತೆ. ಸೊ ಕ್ಲೀನಿಂಗ್ ನಂಬರ್ 1 ಮಸ್ಟ್ ಅಂಡ್ ಶುಡ್, ಸೂಪರ್ ಆಗಿ ಮಾಡಬೇಕು. ಓಕೆ, ನೆಕ್ಸ್ಟ್ ಬರುವಂಥದ್ದು ಕ್ರ್ಯಾಕ್ ಪಿಲ್ಲಿಂಗ್. ಓಕೆ, ನಾನು ಇದು ಮ್ಯಾನುವಲ್ ಆಗಿ ಹೇಳ್ತಾ ಇದ್ದೀನಿ. ಕ್ರ್ಯಾಕ್ ಪಿಲ್ಲರ್ ನೀವು ತುಂಬ ಕಂಪನಿಗಳಿದೆ, ಏಷ್ಯನ್ ಪೇಂಟ್ಸ್ ಇದೆ, ಬರ್ಜರ್ ಇದೆ, ಡಾಕ್ಟರ್ ಫಿಕ್ಸಿಟ್ಟು, ಪಾಸ್ ರಾಕು, ರಾಫು, ಸೊ ಎಲ್ಲ ಕಂಪ್ನಿಗಳಿದೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಒಂದೇ, ಡಾಕ್ಟರ್ ಫಿಕ್ಸಿಟ್ಟು, ಪಾಸ್ ರಾಕು ಅಷ್ಟೇ ಎರಡನ್ನೇ ರೆಕಮೆಂಡ್ ಮಾಡುವಂಥ. ಏಷ್ಯನ್ ಪೇಂಟ್ಸ್ ಇರ್ಬೋದು, ಬರ್ಜರ್, ರಾಫ್, ಇವುಗಳನ್ನು ನಾನು ನಿಮಗೆ ವಾಟರ್ ಪ್ರೂಫಿಂಗ್, ಮ್ಯಾನುವಲ್ ವಾಟರ್ ಪ್ರೂಫಿಂಗ್ಗೆ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಇವು ಸೂಪರ್ ಆಗಿದೆ, ಇವನ್ನ ಎರಡು ಮಾತಿಲ್ಲ, ನೀವು ಇದು ಮಾಡಿದ್ಮೇಲೆ ಯಾವುದೇ ರೀತಿ ಸಮಸ್ಯೆ ಆಗುತ್ತೆ ಅನ್ನೋ ಸೀನೇ ಇರಲ್ಲ. ಓಕೆ, ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿದ್ದು ಕ್ರ್ಯಾಕ್ ಪಿಲ್ಲಿಂಗ್. ಎಲ್ಲೆಲ್ಲಿ ಕ್ರ್ಯಾಕ್ಗಳಿದೆ ಅಲ್ಲಿ ನೀವು ಡಾಕ್ಟರ್ ಫಿಕ್ಸಿಟ್ ಉದಾಹರಣೆ ಕೊಟ್ಬಿಡ್ತೀನಿ. ಡಾಕ್ಟರ್ ಫಿಕ್ಸಿಟ್ನ ಕ್ರ್ಯಾಕ್ ಪಿಲ್ಲರ್ ಅಂತ ಒಂದು ಪ್ಯಾಕೆಟ್ ಬರುತ್ತೆ, 1 kg per packet ಇದೆ ಆ್ಯಕ್ಚುಲಿ. ಓಕೆ, ಸೊ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಜಾಸ್ತಿ ಇಷ್ಟೇ ಪ್ರಮಾಣದಲ್ಲಿ ಮಾಡಬೇಕಂತೇನಿಲ್ಲ, ನೀಟಾಗಿ ಸ್ಲರಿ ಥರ ಕ್ರೀಮ್ ಥರ ಮಾಡ್ಕೊಂಬಿಟ್ಟು, ಕ್ರೀಮು ಸಿಗುತ್ತೆ ಆ್ಯಕ್ಚುಲಿ, ಬಟ್ ಕಾಸ್ಟ್ಲಿ ಆಗಿದೆ, ಕ್ರೀಮ್ ಏನು ಬೇಕಾಗಿಲ್ಲ ಅನ್ಕೊತೀನಿ. ಸೊ ಇದನ್ನು 1 kg per packet ತಂದ್ಕೊಂಡು ಕ್ರೀಮ್ ಥರ ಮಾಡಿಕೊಂಡು ಎಲ್ಲೆಲ್ಲಿ ಇದಿದೆ ಕ್ರ್ಯಾಕ್ಗಳಿದೆ ದಯವಿಟ್ಟು ಎಲ್ಲ ಕ್ರ್ಯಾಕ್ಗಳನ್ನು ಫಿಲ್ ಮಾಡಿ, ಎಲ್ಲ ಕ್ರ್ಯಾಕನ್ನು ಫಿಲ್ ಮಾಡಬೇಕು ನೀವು. ಒಂದು ಸ್ವಲ್ಪ ಹರಡಿದ್ರು ಪರವಾಗಿಲ್ಲ, ಅದನ್ನು ನೆಕ್ಸ್ಟ್ ಬರುತ್ತೆ ನಾನು ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕ್ರ್ಯಾಕ್ಗಳನ್ನು ನೀವು ಫಿಲ್ ಮಾಡಬೇಕು ಪಟ್ಟಿ ಬ್ಲೇಡ್ನ ಮೂಲಕ. ನೆನ್ಪಿಟ್ಕೊಳ್ಳಿ, ಕೈಯಲ್ಲಿ ಬೆಳ್ಳಲ್ಲಿ ಮಾಡೋದು, ಬೇರೆ ಯಾವ ವ್ಯವಸ್ಥೆ ನೆಲ್ಲೇ ಇಲ್ಲ, ಪಟ್ಟಿ ಬ್ಲೇಡ್ ತೊಗೊಂಡು ಪ್ರತಿಯೊಂದು ಕ್ರ್ಯಾಕನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕ್ರ್ಯಾಕನ್ನು ಫಿಲ್ ಮಾಡಿಬಿಟ್ಟು ನೀವು 4-5 ಗಂಟೆ ಹಾಗೆ ಬಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಮಾಡಿದ್ರು ತುಂಬ ಒಳ್ಳೆಯದೇ. ಬಟ್ ಅದು ಟಕಟಾಗಿ ಮಾಡಬೇಕಂತಿದ್ರೆ ಡೆಫಿನೆಟ್ಲಿ 5 hours ಹಾಕಿದೆ ಆ್ಯಕ್ಚುಲಿ, ಇನ್ನೂ ಬೇಗನೆ ಸೆಟ್ ಆಗುತ್ತೆ. ಬಟ್ ಬೇಡ, ರಿಸ್ಕ್ ಬೇಡ, 5 hours ಇದನ್ನು ಸೆಟ್ ಆಗಿಬಿಡಿ. 5 hours ಆಗ್ತಾ ಇದ್ದಂಗೆ ಡಾಕ್ಟರ್ ಫಿಕ್ಸಿಟ್ನ ನ್ಯೂ ಕೋಟ್ ಅಂತ ಬರುತ್ತೆ. ಇಲ್ಲಿ ಒಂದು ವಿಚಾರ ಇದೆ, ಬೇರೆ ಬೇರೆ ರೀತಿಯ ಕೋಟಿಂಗ್ಗಳಿದೆ ಪ್ರೈಸ್ಗೆ ತಕ್ಕಾಗ್ಬಿಟ್ಟು. ಡಾಕ್ಟರ್ ಫಿಕ್ಸಿಟ್ನ ನ್ಯೂ ಕೋಟ್ ಇದೆ, ರೂಪ್ ಸೀರ್ ಇದೆ, ರೇನ್ ಕವರ್ ಇದೆ, ಇನ್ನೊಂದು ಸೂಪರ್ ಲೇಟೆಕ್ಸ್ ಅಂತ ಇದೆ. ಸೊ ಬೇರೆ ಬೇರೆ ರೀತಿ ಇದೆ, ರೇನ್ ಕವರು, ಆಮೇಲೆ ಒಂದು ಸೂಪರ್ ಲೇಟೆಕ್ಸ್ ಇದೆಯಲ್ಲ, ತುಂಬ ಒಳ್ಳೇದು ಅಂತ ಹೇಳ್ಕೊತೀನಿ. ಸೂಪರ್ ಲೇಟೆಕ್ಸ್ ಅಂತಂದರೆ, ಲೇಟೆಕ್ಸ್ ಅಂದರೆ ರಬ್ಬರ್. ಓಕೆ, ರಬ್ಬರ್ನ ಅಂಶವನ್ನು ಒಳಗೊಂಡಿರುವಂಥ ವಾಟರ್ ಪ್ರೂಫಿಂಗ್. ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ಲೇಟೆಕ್ಸ್ ಹೊಂದಿರಬೇಕು. ಲೇಟೆಕ್ಸ್ ಇರುವಂಥದ್ದು ಇದ್ದರೆ ಸೂಪರ್ ಆಗಿರುತ್ತೆ, ನಿಜವಾಗ್ಲೂ ಯಾವುದೇ ರೀತಿ ಸಮಸ್ಯೆ ನಿಮಗೆ ಫ್ಯೂಚರಲ್ಲಿ ಬರಲ್ಲ ಸ್ನೇಹಿತರೆ. ಸೊ ಹಾಗಾದರೆ ಈ ಡಾಕ್ಟರ್ ಫಿಕ್ಸಿಟ್ನ
ಏನು ರೇನ್ ಕವರ್ ಸೂಪರ್ ಲೆಟರ್ಸ್ ನಿಮಗೆ ಯಾವ್ದು ಬೇಕೋ ಅದು ತಗೊಳ್ಳಿ. ಪ್ರೈಸಸ್ ಪ್ರೈಸ್ ಕೊನೆಯಲ್ಲಿ ಹೇಳ್ಬಿಡ್ತೀನಿ ಯಾವ್ದು ಎಷ್ಟೆಷ್ಟು ಆಗುತ್ತೆ ಅಂದ್ಬಿಟ್ಟು. ಸೊ ಯಾವ ಇದು ಯಾವ್ದನ್ನು ಯೂಸ್ ಮಾಡಿದ್ರು ಕೂಡ ನೀವು 20 liters ಒಂದು ಬಕೆಟ್ ತಂದ್ರೆ ಅನ್ಕೊಳ್ಳಿ. ಸೊ 20 liters ಬಕೆಟ್ಗೆ ನೀವು 4 liters ವಾಟರ್ನ ಆ್ಯಡ್ ಮಾಡುವಂಥದ್ದು, ಅಂದರೆ ಪ್ರತಿ 10 liters ವಾಟರ್ ಪ್ರೂಫಿಂಗ್ ಏಜೆಂಟ್ಗೆ 1 liter ನೀರನ್ನು ನೀವು ಹಾಕಬೇಕಾಗಿತ್ತು. ಸೊ ಇದನ್ನು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕೋಟಿಂಗನ್ನು ಮಾಡುವಂಥದ್ದು. ಓಕೆ, ಸೊ ಇದ್ರೆ ಈ 20 liters ನಿಮಗೆ 300 square feet ಸರಿಯಾಗುತ್ತೆ, ಅಂದರೆ 1000 square feet ನಿಮಗೆ 3 buckets ಬೇಕಾಗುತ್ತೆ, ಅಂದರೆ 60 liters ನಿಮಗೆ ವಾಟರ್ ಪ್ರೂಫಿಂಗ್ ಬೇಕಾಗುತ್ತೆ. ಜೊತೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ 20 liters 4 liters ವಾಟರನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದರ ನಂತರ ಮೊದಲನೇದಾಗಿ ಮೊದಲನೇ ಒಂದು ಕೋಟಿಂಗನ್ನು ಮಾಡಿ ನೀವು ಪೂರ್ತಿ ಎಲ್ಲ ಕಡೆ ನೀವು ರೋಲರ್ನ ಮೂಲಕ, ಹೌದು ಒಂದು ರೋಲರ್ನ ಮೂಲಕ ಎಲ್ಲ ಕಡೆ ಕೋಟಿಂಗ್ ಮಾಡಬೇಕಾಗುತ್ತೆ. ನೀಟಾಗಿ ಕೋಟಿಂಗ್ ಮಾಡಿ, ಸಮಾಧಾನವಾಗಿ ಆರಾಮಾಗಿ ಕೋಟಿಂಗ್ ಮಾಡಿ. ಸೊ ಕೋಟಿಂಗ್ ಪೂರ್ತಿ ಒನ್ ರೌಂಡ್ ಎಲ್ಲ ಕಡೆ ಕೋಟಿಂಗ್ ಆದ ನಂತರ, ಹಾಗೆ ಇದರಿಂದ ನಿಮಗೆ ಕಾಲುಗಳಿಗೇನು ತೊಂದರೆ ಇಲ್ಲ. ಸೊ ನೀವು ಸ್ಲಿಪ್ಪರ್ ಹಾಕೊಬೋದು ಬಿಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಇದು ಪೂರ್ತಿ ಕೋಟಿಂಗ್ ಆದ ನಂತರ 3-4 hours ಗ್ಯಾಪ್ ಕೊಡಬೇಕಾಗುತ್ತೆ. ನೆನಪಿಟ್ಕೊಳ್ಳಿ 3-4 hours 5 hours ಗ್ಯಾಪ್ ಕೊಟ್ಟರೆ ತುಂಬ ಒಳ್ಳೇದು ಅನ್ಕೊಂತೀನಿ. ಯಾವಾಗ ಅದು ಫುಲ್ ಡ್ರೈ ಆಗುತ್ತೆ ಅದರ ನಂತರ ಇದರ ಮೇಲ್ಗಡೆ ಇನ್ನೊಂದು ಕೋಟಿಂಗನ್ನು ಮಾಡಬೇಕಾಗುತ್ತೆ. ಇದು ಕೂಡ ನೀಟಾಗಿ ತುಂಬ ಚೆನ್ನಾಗಿ ಮಾಡಿ, ಆದಷ್ಟು ಎಷ್ಟು ಸೂಪರಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಸೂಪರಾಗಿ ಮಾಡುವಂಥದ್ದು, ತುಂಬ ಒಳ್ಳೇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕೋಟಿಂಗ್ ಆದ ನಂತರ ಮತ್ತೆ ಡೆಫಿನೆಟ್ಲಿ ಒಂದು 4-5 hours ಬಿಟ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ರೌಂಡ್ ನೀರು ಹಾಕ್ಬಿಟ್ಟು ವಾಶ್ ಮಾಡಿಬಿಡಿ ಸ್ನೇಹಿತರೆ. ಅಷ್ಟೇ ದಡ್ಸಿ ಬೇಕಾದ್ರೆ ಇದ್ರ ಮೇಲೆ ನೀವು ಪೇಂಟಿಂಗ್ ಕೂಡ ಮಾಡ್ಕೊಬೋದು. ಯಾಕಂದ್ರೆ ವಾಟರ್ ಪ್ರೂಫಿಂಗ್ ಪೇಂಟ್ಗಳು ಸಿಗುತ್ತೆ, ಇದು ಓನ್ಲಿ ವಾಲ್ಗಳಿಗೆ ಮಾತ್ರ. ನೆನಪಿಟ್ಕೊಳ್ಳಿ ಆ ಪೇಂಟ್ ತಂದ್ಬಿಟ್ಟು ರೂಪ್ ಮೇಲೆ ಹೊಡೆಯುವಂಥದ್ದು. ಸೊ ಬೇರೆ ಬೇರೆ ಯಾವುದೇ ರೀತಿ ಮೆಥಡ್ಗಳು, ಮೆಂಬ್ರೇನ್ ಹಾಕ್ಸುವಂಥದ್ದು ಅಂದರೆ ಮೆಂಬ್ರೇನ್ ಪ್ರೂಫಿಂಗ್ ಅಂತ ಬರುತ್ತೆ, ಜೊತೆಯಲ್ಲಿ ಡಾಂಬರ್ ಸೀಟ್ಗಳು ಬರುತ್ತೆ. ಸೊ ಇವುಗಳನ್ನು ದಯವಿಟ್ಟು ಯೂಸ್ ಮಾಡಬೇಡಿ, ಇವರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಸ್ನೇಹಿತರೆ. ಸೊ ಓವರಾಲ್ ಆಗಿ ಹೇಳಬೇಕಂತಂದ್ರೆ ಮ್ಯಾನ್ಯುವಲ್ ಆಗಿ ನೀವೇ ಮಾಡಿದ್ರೆ ಹತ್ತಿರ 1000 square feet ನಿಮಗೆ 20,000 rupees ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಯಾವುದು ಬ್ರ್ಯಾಂಡ್ಗಳು ಕಮ್ಮಿಯಲ್ಲಿ ಮಾಡೋದಿದ್ರೆ ಯಾವ ಬ್ರ್ಯಾಂಡ್ಗಳು ಬರುತ್ತೆ, ಜಾಸ್ತಿಯಲ್ಲಿ ಮಾಡೋದಿದ್ರೆ ಯಾವ ಬ್ರ್ಯಾಂಡ್ಗಳು ಬರುತ್ತೆ ಸ್ನೇಹಿತರೆ? ಆ್ಯಕ್ಚುಲಿ ಏಷ್ಯನ್ ಪೇಂಟ್ದು ಒಂದು ಬರುತ್ತೆ, ಡ್ಯಾಮ್ ಪ್ರೂಫ್ ಅಂತ ಹೇಳ್ಬಿಟ್ಟು, ಡ್ಯಾಮ್ ಪ್ರೂಫ್ ಪ್ಲಸ್ ಸ್ಮಾರ್ಟ್ ಕೇರ್ ಅಂತ ಇದೆ. ಸೊ ಇದು ನಿಮಗೆ 20 liters ಒಂದು 5,000 rupees ಆಗುತ್ತೆ. ಇನ್ನು ಅದರ ನಂತರ ಬರುವಂಥದ್ದು ಡಾಕ್ಟರ್ ಫಿಕ್ಸಿಟ್ನ ನ್ಯೂ ಕೋಟ್, ರೇನ್ ಕೋಟ್, ಲೇಟೆಕ್ಸ್ ಎಲ್ಲ ಬೇರೆ ಬೇರೆ ರೀತಿ ಬಂದಿದೆ. ಓಕೆ, ಸೊ ಇದು ಕೂಡ ನಿಮಗೆ 20 liters 5,500 to 6,000 rupees ವರೆಗೆ ಆಗುತ್ತೆ. ಅದರ ನಂತರ ಬರುವಂಥದ್ದು ಪೋಸ್ಟ್ ರಾಕ್ನ ಬ್ರಷ್ ಬಾಂಡ್ RFX ಅಂತ ಬರುತ್ತೆ, ತುಂಬ ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ಡೆಫಿನೆಟ್ ಇದನ್ನು ಕೂಡ ತರ್ಬೋದು. ಇದು ಕೂಡ ನಿಮಗೆ 6-6,500 rupees ಆಗುತ್ತೆ. ಇದು ಆ್ಯಕ್ಚುಲಿ ಲಿಕ್ವಿಡ್ ಪ್ಲಸ್ ಇದಿರುತ್ತೆ, ಪುಡಿ ಇರುತ್ತೆ, ಸೊ ಪೌಡರ್ ಇರುತ್ತೆ, ಅದನ್ನೆರಡು ಮಿಕ್ಸ್ ಮಾಡಿಬಿಟ್ಟು ನೀವು ಕ್ರೀಮ್ ಥರ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವುಗಳನ್ನು ಯಾವುದು ಬೇಕಾದರೂ ಯೂಸ್ ಮಾಡಿ, ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಯೂಸ್ ಮಾಡಿ ಸ್ನೇಹಿತರೆ. ಬಟ್ ಏನೇ ಇರಲಿ, ಮುಂದಿನ ಮಳೆಗಾಲ ಬರೋದ್ರಲ್ಲಿ ಡೆಫಿನೆಟ್ಲಿ ನಿಮ್ಮಲ್ಲಿ ಒಂದು ಡ್ಯಾಂಪ್ನೆಸ್ ಉಂಟಾಗ್ತಾ ಇದೆ, ಲೀಕೇಜಸ್ ಉಂಟಾಗ್ತದೆ ಅಂತ ಡೆಫಿನೆಟ್ಲಿ ಇಮಿಡಿಯೇಟ್ಲಿ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಇದರಿಂದ ನಿಮ್ಮ ರೂಪು ಓವರ್ ದ ಇಯರ್ಸಲ್ಲಿ ಇನ್ನು ಹಾಳಾಗ್ತಾನೆ ಹೋಗುತ್ತೆ. ಒಳಗಡೆ ಇನ್ಸೈಡ್ ಏನು ಸಿಮೆಂಟಿಂಗ್ ಇದೆ, ಪ್ಲಾಸ್ಟರಿಂಗ್ ಇದೆ, ಅವು ಕೂಡ ಕಿತ್ಕೊಂಡು ಬೀಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ದಯವಿಟ್ಟು ವಾಟರ್ ಪ್ರೂಫಿಂಗನ್ನು ಇವತ್ತೇ ಮಾಡ್ಕೊಳ್ಳಿ, ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಂಥ ಒಂದು ಉತ್ತಮವಾದ ವಿಚಾರ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.